ಮಾನ್ಯ ಗೃಹ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ದಸರಾ ಹಬ್ಬ ಆಚರಣೆಯ ಕುರಿತು ಅಧಿಕಾರಿಗಳೊಂದಿಗೆ ಪೂರ್ವಭಾವಿ ಸಭೆ ಬಳಿಕ ಸುದ್ದಿಗಾರರನ್ನ ಉದ್ದೇಶಿಸಿ ಮಾತನಾಡಿದರು. ಸಭೆಯಲ್ಲಿ ಶಾಸಕರಾದ ಜ್ಯೋತಿ ಗಣೇಶ್, ಸುರೇಶ್ ಗೌಡ, ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಜಿಲ್ಲಾ ಪಂಚಾಯತ್ ಸಿಇಒ ಪ್ರಭು, ಮಹಾನಗರ ಪಾಲಿಕೆ ಆಯುಕ್ತೆ ಅಶ್ವಿಜಾ, ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ, ಜಿಲ್ಲಾ ಅರಣ್ಯಾಧಿಕಾರಿ ಅನುಪಮಾ ರವರು ಹಾಜರಿದ್ದರು. ತುಮಕೂರು ದಸರಾ ಆಚರಣೆ ಮಾಡುವುದರ ಬಗ್ಗೆ ಒಂದು ಸಭೆಯನ್ನ ಕರೆದಿದ್ದೇವೆ. ಈ ಸಭೆಯಲ್ಲಿ ಸ್ಥಳೀಯ ಶಾಸಕರು ಆಗಿರ್ತಕ್ಕಂಥ ಮಾನ್ಯ ಜ್ಯೋತಿ ಗಣೇಶ್ ಅವರು ಮತ್ತು ಗ್ರಾಮಾಂತರ ಶಾಸಕರಾದ ಸುರೇಶ್ ಗೌಡರು, ಜಿಲ್ಲಾಧಿಕಾರಿಗಳು, ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು, ಕಾರ್ಪೊರೇಷನ್ ಕಮಿಷನರು ಮತ್ತು ಎಲ್ಲ ಜಿಲ್ಲೆಯ ಅಧಿಕಾರಿಗಳು ಭಾಗವಹಿಸಿದ್ದಾರೆ. ಇದರಲ್ಲಿ ನಾವು ಪ್ರಥಮ ಬಾರಿಗೆ ಈ ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ಸರ್ಕಾರದ ಅಧೀನದಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಶಾಸಕರುಗಳು, ಜಿಲ್ಲಾ ಸಚಿವರು, ಸಚಿವರುಗಳು ಅವರ ನೇತೃತ್ವದಲ್ಲಿ ಆಗಬೇಕು ಅಂತ ಹೇಳಿ ಒಂದು ಅಭಿಪ್ರಾಯಕ್ಕೆ ಬಂದಿದ್ದೇನೆ. ಮೈಸೂರಿನಲ್ಲಿ ಯಾವ ರೀತಿ ದಸರಾ ಆಗ್ತದೆ, ಅದು ಬಹಳ ದೊಡ್ಡ ಪ್ರಮಾಣದಲ್ಲಿ ಇಡೀ ವಿಶ್ವಕ್ಕೆ ಪ್ರಖ್ಯಾತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಮಾಡ್ತಾರೆ. ಆದರೆ ತುಮಕೂರಿನ ಸಂಬಂಧಪಟ್ಟ ಹಾಗೆ ಕಳೆದ 30 ವರ್ಷದಿಂದ ಕೆಲವು ಹಿರಿಯ ನಾಗರಿಕರು ಬಂದಿದ್ದರು, ಅವರೆಲ್ಲರೂ ಸೇರಿಕೊಂಡು ತುಮಕೂರಿನ ಹಬ್ಬವನ್ನು ಮಾಡ್ತಾಯಿದ್ರು. ಆದರೆ ಅದು ಒಂದು ವ್ಯವಸ್ಥಿತವಾಗಿ ಆಗಲಿ, ಇನ್ನೂ ಚೆನ್ನಾಗಾಗಲಿ ಅಂತೇಳಿ ನಾವು ಈ ಬಾರಿ ತುಮಕೂರು ದಸರಾ ಅಂತೇಳಿ ಅದಕ್ಕೆ ಒಂದು ನಾಮಕರಣವನ್ನು ಮಾಡಿ ಅದನ್ನು ಆ ಒಂದು ಹಿನ್ನೆಲೆಯಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. 2 ದಿವಸ ಈ ಕಾರ್ಯಕ್ರಮ ನಡೆಯುತ್ತೆ. ಈ ಕಾರ್ಯಕ್ರಮದಲ್ಲಿ ಯುವಕರಿಗೆ ಸಂಬಂಧಪಟ್ಟ ಹಾಗೆ ಕ್ರೀಡೆಗಳನ್ನು ಆಯೋಜನೆ ಮಾಡುವಂಥದ್ದು, ಮಹಿಳೆಯರಿಗೆ ಸಂಬಂಧಪಟ್ಟ ಹಾಗೆ ಅನೇಕ ಕಾರ್ಯಕ್ರಮಗಳನ್ನು ಮಾಡತಕ್ಕಂಥದ್ದು, ಜೊತೆಗೆ ಸಾರ್ವಜನಿಕರಿಗೆ ಸಂಬಂಧಪಟ್ಟ ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ನಮ್ಮ ಸಂಸ್ಕೃತಿಗೆ ನಮ್ಮ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕವಿಗೋಷ್ಠಿಗಳು ಇವೆಲ್ಲವನ್ನು ಕೂಡ ಆಯೋಜನೆ ಮಾಡೋದಕ್ಕೆ ನಾವು ಕಾರ್ಯಕ್ರಮವನ್ನು ರೂಪಿಸ್ತೇವೆ. ಇದರ ಜೊತೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಒಂದು ಮೆರವಣಿಗೆ ಆಗಬೇಕು ಅಂತೇಳಿ ನಮ್ಮಲ್ಲಿರ್ತಕ್ಕಂಥ ಏನು ABC ದೇವಸ್ಥಾನಗಳಿದೆ, ಆ ದೇವಸ್ಥಾನಗಳ ದೇವರುಗಳನ್ನೆಲ್ಲ ಅವತ್ತು ತಗೊಂಡು ಬರ್ತಾರೆ ಈ ಮೆರವಣಿಗೆಯಲ್ಲಿ. ಅದಕ್ಕೂ ಕೂಡ ಒಂದು ಸಮಿತಿಯನ್ನು ಮಾಡ್ತೇವೆ, ಅಲ್ಲಿ ಅವರು ಆಯ್ಕೆ ಮಾಡಿಕೊಳ್ತಾರೆ. ಇಡೀ ಊರನ್ನು ಅಲಂಕಾರ ಮಾಡಿ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾಗಬೇಕು, ಊರಬ್ಬ ಆಗಬೇಕು. ಇದು ನಮ್ಮ ಈ ಭಾಗದಲ್ಲಿ ಇಂಥದ್ದೊಂದು ಕಾರ್ಯಕ್ರಮ ಆಗಿರಲಿ, ಅಂದರೆ ಬೇರೆ ಬೇರೆ ರೂಪದಲ್ಲಾಗಿತ್ತು, ಅದನ್ನು ಇನ್ನೂ ಹೆಚ್ಚಿನ ಪರಿಣಾಮಕಾರಿಯಾಗಿ ಮಾಡಬೇಕು ಅಂತೇಳಿ ಇದನ್ನು ನಾವು ಮಾಡ್ತೇವೆ. ಇದಕ್ಕೆ ಯಾರು ಒಂದು ಸಮಿತಿಯನ್ನು ಮಾಡ್ತೇವೆ, ಆ ಸಮಿತಿ ಮೇಲುಸ್ತುವಾರಿಗೆ ಎಲ್ಲವನ್ನು ನೋಡ್ಕೊಳ್ತಕ್ಕಂಥ ಒಂದು ಸಮಿತಿ, ಅದು ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಮತ್ತು ಎಲ್ಲ ನಮ್ಮ ಸಚಿವರುಗಳಿಂದ, ಮಾನ್ಯ ರಾಜಣ್ಣವರು, ಸೋಮಣ್ಣ ಅವರು, ಜಯಚಂದ್ರ ಅವರು ಮತ್ತು ನಮ್ಮ MLAಗಳು, ಅವರು ಕೂಡ ಅಧ್ಯಕ್ಷರುಗಳಿದ್ದಾರೆ, ಅವರೆಲ್ಲರನ್ನು ಕೂಡ ಸೇರಿಸಿಕೊಂಡು ಅವರ ಜೊತೆಯಲ್ಲಿ ಊರಿನ ಪ್ರಮುಖರು ಯಾರು ಹಿಂದೆ ಎಲ್ಲ ಯೋಜನೆ ಮಾಡ್ತಾಯಿದ್ರು ಅದರಲ್ಲಿ ಅನೇಕ ಜನ ಇನ್ನೂ ಆಕ್ಟಿವ್ ಆಗಿದ್ದಾರೆ, ಅವರನ್ನು ಸೇರಿಸ್ಕೊಳ್ತೇವೆ ಮತ್ತು ಇನ್ನು ಕೆಲವರು ಯಾರು ಆಸಕ್ತಿ ಇದೆ ಅವರನ್ನೆಲ್ಲ ಸೇರಿಸ್ಕೊಂಡು ಸಮಿತಿಯಲ್ಲಿ ಮಾಡ್ತಾರೆ.